मजा तगोळ्ळोके अंत नवविवाहितरिगे युवतियरिगे केट्ट केट्ट मेसेज कळिस्ता इद्दोवनोब्ब सिक्कि बिद्दिद्दाने दिनक्के सावीरारु एसएमएस गळु नूरारु मोबाइल काल माडोव कायले अंटिसिकोंड भूप ईग जैलु कंबि एणिस्ता इद्दाने इंत विकृत मनसिन डाक्टर कामेश मेसेज पुराण इल्लिदे नोडि हीगे केंपु बण्णद टी-शर्ट धरिसि मुख मुच्चिकोंडु होग्तिरो युवकन हेसरु डाक्टर विनोद आनेकल निवासियादरु ओदिदो मात्र दूरद मंगळूरिन मेडिकल कॉलेजिनल्लि कोने सेमिस्टर्न एरडु सब्जेक्ट्गळन्नु बरेदु डाक्टर आगबेकु अंत विनोद तंदे रामय्य कनसु कंडिद्दरु आदरे आगिद्दे बेरे डाक्टर आगबेकागिद्द विनोद अश्लील मेसेज्गळन्नु कळिस्ता इद्द ಕಳೆದ 3-4 ತಿಂಗಳಿಂದ ಯುವತಿಯರ ಮೊಬೈಲ್ ಕದಿಯೋ ಚಟ ಕೂಡ ಶುರು ಮಾಡ್ಕೊಂಡಿದ್ದ ಆ ಮೊಬೈಲ್ ಗಳಲ್ಲಿ ಸಿಗೋ ಯುವತಿಯರ ಮೊಬೈಲ್ ನಂಬರ್ ಗಳಿಗೆ ಅಶ್ಲೀಲ ಮೆಸೇಜ್ ಕಳಿಸೋದು ಮಧ್ಯರಾತ್ರಿ ಕರೆ ಮಾಡಿ ಮಂಚದ ವಿಷಯ ಮಾತಾಡೋದು ಇವನ ಕೆಲಸವಾಗಿ ಬಿಟ್ಟಿತ್ತು ಸಾಲದಕ್ಕೆ ನವವಿವಾಹಿತೆಯೊಬ್ಬಳ ಮೊದಲ ರಾತ್ರಿಯನ್ನೇ ಮೆಸೇಜ್ ಗಳಿಂದ ಹಾಳು ಮಾಡಿದ मेसेज अंदर अदु चेन्नागिरलिल्ल तुंब वगल आगित्तु देन नावु काल माडिद्वि काल पिक माड्ता इरलिल्ल अंद्रे अवनु एव्रिडे मेसेज स्टार्ट माड्द लाइक आफ्टर्नून मार्निंग इन द नाइट आल्सो इवन मिड नाइट आल्सो मेसेज माड्ता इद्द इवन ऐ टोल्ड मै ब्रदर आल्सो इवन नम्म हस्बेंड्गू हेळिदे सो अवनु मत्ते इन्यारिगू आ रीति मेसेज माडबारदु याव हुडुगरिगू याकंद्रे अवनु तुंब नावु काल रिपोर्ट नोडिदाग तुंब हुडुगरिगे आ रीति मेसेज माडिदाने अंत गोत्तायितु ಎರಡು ತಿಂಗಳಿಂದ ಮಹಿಳೆಯರು ಯುವತಿಯರಿಗೆ ವಿಪರೀತ ತೊಂದರೆ ಕೊಡುತ್ತಿದ್ದನ್ನ ಕಂಡ ವರುಣ್ ಹಾಗೂ ದಿನಕರ್ ಎಂಬುವರು ಬಿಟಿಎಂ ಲೇಔಟ್ ಹೋಟೆಲ್ ಒಂದರ ಬಳಿ ಬರುವಂತೆ ಪ್ಲಾನ್ ಮಾಡಿ ಈತನನ್ನ ಪೊಲೀಸರಿಗೆ ಒಪ್ಪಿಸಿದರು ಅಕ್ಟೋಬರ್ 2ನೇ ತಾರೀಕೆ ಮದುವೆ ಆಯಿತು ಮದುವೆಯಾಗಿ ಒಂದೇ ಕ್ಷಣ ಇಮಿಡಿಯೇಟ್ ಆಗಿ ನನಗೆ ಒಂದು ಮೆಸೇಜ್ ಬಂತು ನನ್ನ ವೈಫ್ ಇಟ್ಕೊಂಡು ಆ ಮೆಸೇಜ್ ತೋರಿಸ್ತಲ್ಲ ಆಕ್ಚುಲಿ ತೋರಿಸಿದ ತಕ್ಷಣವೇ ನನಗೆ ಒಂಥರ ಬ್ಯಾಡ್ ಫೀಲ್ ಆಯಿತು ಏನಪ್ಪ ಇದು ಈ ಥರ ಮೆಸೇಜ್ ಆಯಿತು ಓಕೆ ಇರಲಿ ಅಂದ್ಬಿಟ್ಟು ನೋಡಿದೆ ನೆಕ್ಸ್ಟ್ ದಿನ ನೋಡ್ತೀನಿ ಅದೇ ಥರ ಸೇಮ್ ಮೆಸೇಜೇ ಬರ್ತಾ ಇದೆ ಎಷ್ಟು ಮೆಸೇಜ್ ಅಂದರೆ ಮೆಸೇಜ್ ನೋಡಿದಂತಹ ಯಾವುದೇ ಗಂಡಸು ಸುಮ್ಮನೆ ಇರಲಿಕ್ಕಂತೂ ಸಾಧ್ಯ ಆಗ್ತಿಲ್ಲ ಇಂತಹ ವಿಕೃತ ವಿನೋದ್ ಏನಾದರೂ ಡಾಕ್ಟರ್ ಆದರೆ ಮಹಿಳಾ ರೋಗಿಗಳು ಹಾಗೂ ನರ್ಸ್ಗಳನ್ನ ಅದೇ ರೇಖಾ ಪಾಡಬೇಕು ಮಾಲಿಗೌಡ ಕ್ರೈಮ್ ಬ್ಯೂರೋ ಸುವರ್ಣ ನ್ಯೂಸ್ 24/7 ಮಗನಿಗೆ ಕೆಲಸ ಸಿಕ್ಕರೆ ವಿಶೇಷ ಪೂಜೆ ಮಾಡಿಸಿ ಹರಕೆ ತೀರಿಸ್ತೀನಿ ಅಂತ ತಾಯಿಯೊಬ್ಬಳು ಸುಬ್ರಹ್ಮಣ್ಯನಿಗೆ ಹರಕೆ ಹೊತ್ತಿದ್ಲು ಅಂತೂ ಮಗನಿಗೆ ಕೆಲಸ ಸಿಕ್ತು ಅದೇ ಖುಷಿಯಲ್ಲಿ ಹರಕೆ ತೀರಿಸಬೇಕು ಅಂತ ಹೊರಟಿದ್ದ ಅಮ್ಮ ಮಗ ಯಮ ಸ್ವರೂಪಿಯಾಗಿ ಬಂತ ಕೆಎಸ್ಆರ್ಟಿಸಿ ಬಸ್ಗೆ ಬಲಿಯಾಗಿ ಬಿಟ್ರು ಈ ದಾರುಣ ಅಂತ್ಯದ ಡೀಟೇಲ್ಸ್ ಇಲ್ಲಿದೆ ಹರಕೆಗೆ 11 ವರ್ಷ ಅಂತಾರೆ ಹರಕೆ ಹೊತ್ತ ಕೆಲವೇ ದಿನಗಳಲ್ಲಿ ಮಗನಿಗೆ ಎಚ್ಎಲ್ನಲ್ಲಿ ಕೆಲಸ ಸಿಗುತ್ತೆ ಇದೇ ಖುಷಿಯಲ್ಲಿ ಹರಕೆ ತೀರಿಸೋಕೆ ಅಂತ ಹೊರಟ ತಾಯಿ ಮಗ ದೇವರ ಸನ್ನಿಧಿ ತಲುಪೋಕೆ ಮುಂಚೆನೆ ಕಣ್ಮುಚ್ಚಿ ಬಿಟ್ಟಿದ್ದಾರೆ ಇಂತಹ ದುರಂತಕ್ಕೆ ಕಾರಣವಾಗಿದ್ದು ಕೆಎಸ್ಆರ್ಟಿಸಿ ಬಸ್ ಮಾಗಡಿ ರಸ್ತೆಯ ಗೋಪಾಲನಗರದ ನಿವಾಸಿ ಕಾಫಿ ಬೋರ್ಡ್ನಲ್ಲಿ ನೌಕರಿ ಮಾಡುತ್ತಿದ್ದ ಬಸವರಾಜಮ್ಮ ಮಗ ಲೋಕೇಶ್ ಜೊತೆ ಮನೆ ದೇವರು ಘಾಟಿ ಸುಬ್ರಹ್ಮಣ್ಯಕ್ಕೆ ಹರಕೆ ತೀರಿಸೋಕೆ ಅಂತ ಬೈಕ್ನಲ್ಲಿ ಹೊರಟಿದ್ರು ಆವಲಹಳ್ಳಿಯ ಬಳಿ ಹೋಗ್ತಿದ್ದಾಗ ಅಡ್ಡಾದಿಡ್ಡಿಯಾಗಿ ಬಂದ ಕೆಎಸ್ಆರ್ಟಿಸಿ ಬಸ್ ಬೈಕ್ಗೆ ಡಿಕ್ಕಿ ಹೊಡೆದಿದೆ ಕೆಳಗೆ ಬಿದ್ದ ತಾಯಿ ಮಗನ ಮೇಲೆ ಬಸ್ ಹರಿದು ಹೋಗಿದೆ ಪರಿಣಾಮ ಸ್ಥಳದಲ್ಲಿ ಅಮ್ಮ ಮಗ ಮೃತಪಟ್ಟಿದ್ದಾರೆ ಬೈಕಲ್ಲಿ ಬರ್ತಾಯಿದ್ರು ಮೋಸ್ಟ್ಲಿ ತಾಯಿ ಮಗ ಅಂತ ಕಾಣುತ್ತೆ ಬರ್ತಾಯಿದ್ರೆ ಹಿಂದ್ಗಡೆಯಿಂದ ಕೆಎಸ್ಆರ್ಟಿಸಿ ಬಸ್ಸು ಅದಕ್ಕೆ ಟಚ್ ಆಯಿತು ಟಿಚ್ ತಕ್ಷಣ ಅವ್ರಿಗೆ ಬ್ಯಾಲೆನ್ಸ್ ಸಿಕ್ತೀರಾ ಅವರಿಬ್ಬರು ರೋಡಲ್ಲಿ ಬಿದ್ದರು ಬೈಕ್ ಈ ಕಡೆ ಬಿತ್ತು ಹಿಂದ್ಗಡೆ ಬಸ್ಸಿನ ಹಿಂದ್ಗಡೆ ಚಕ್ರ ಸಂಪೂರ್ಣವಾಗಿ ಅವ್ರ ಮೇಲೆ ಹರಿದು ಇಬ್ಬರು ಇಲ್ಲೇ ಸಾವನ್ನಪ್ಪಿದ್ರು ತಪ್ಪು ಕೆಎಸ್ಆರ್ಟಿಸಿ ಅವ್ರದ್ದು ತಪ್ಪು ಅನಿಸುತ್ತೆ ಬಸ್ ಚಾಲಕನ ಅಜಾಗರೂಕತೆಗೆ ಅಪಘಾತಕ್ಕೆ ಕಾರಣ ಅಂತಾರೆ ಸ್ಥಳೀಯರು ಬಸ್ ಅವನು ಒಂದೇ ಸ್ಪೀಡ್ ಅಲ್ಲಿಂದ ಬರ್ತಾನೆ ಅಲ್ಲಿ ಹಂಪ್ಸ್ ಲಾಸ್ಟ್ ಆಗುತ್ತೆ ನಾಗೇನಹಳ್ಳಿ ಗೇಟು ಅಲ್ಲಿಂದ ಒಂದೇ ಸ್ಪೀಡ್ ಬಂದರೆ ಟೂ ವೀಲರ್ ಅವ್ರು ಹೆಂಗೆ ಓಡಾಡಬೇಕು ಪಾಪ ಅನ್ಯಾಯ ಎರಡು ಪ್ರಾಣ ತಗೊಂಬಿಟ್ನಲ್ಲ ಅವನು ಈಗ ಯಾರು ಕಟ್ಕೊಡ್ತಾರೆ ಅವ್ರಿಗೆಲ್ಲ
ಚಾಲಕ ಬಸವರಾಜನನ್ನ ಬಂಧಿಸಿರೋ ರಾಜಾನಕುಂಟೆ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ರವಿಕುಮಾರ್, ಕ್ರೈಂ ಬ್ಯೂರೋ, ಸುವರ್ಣ ನ್ಯೂಸ್, 24/7. ಎಸ್ಡಿಎಂಸಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ ಕೊಲೆಯಾದ ಆಟೋ ಚಾಲಕ ರವಿಕುಮಾರ್ ಕೊಲೆ ಪ್ರಕರಣದ ನಾಲ್ವರು ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಬೆಂಗಳೂರಿನ ಸಂತೋಷ್ ಆರ್ ಮಾರುತಿ, ವಿನೋದ್ ಹಾಗೂ ಎಚ್ಪಿ ಮಾರುತಿ ಬಂಧಿತರು. ಕಳೆದ 15 ದಿನಗಳ ಹಿಂದೆ ಆಟೋ ಚಾಲಕ ರವಿಕುಮಾರ್ನನ್ನ ಈ ನಾಲ್ವರು ಆರೋಪಿಗಳು ಬರ್ಬರವಾಗಿ ಹತ್ಯೆಗೈದು ಪರಾರಿಯಾಗಿದ್ದರು. ಪ್ರಕರಣ ದಾಖಲಿಸಿಕೊಂಡಿದ್ದ ಹೆಣ್ಣೂರು ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿಗಳಿಗೆ ತಕ್ಕ ಶಿಕ್ಷೆಯಾಗಬೇಕು ಅನ್ನೋದು ರವಿಕುಮಾರ್ ಪತ್ನಿ ಭವ್ಯ ಆಗ್ರಹ. ಅವ್ರನ್ನಂತ ಬಿಡಬಾರ್ದು ಸರ್, ಮರಣದಂಡನೆ ಆಗಬೇಕು ಸರ್ ಅವ್ರಿಗೆ. ನಮ್ಮ ಯಜಮಾನ್ ಅವ್ರು ಯಾರ್ಯಾರು ಹಿಂದೆ ಸಪೋರ್ಟ್ ಮಾಡ್ಕೊಂಡಿದ್ದಾರೆ ಅವ್ರಿಗೂ ಆಗಬೇಕು ಸರ್, ಇವ್ರಿಗೊಬ್ಬರಿಗೆ ಅಲ್ಲ ಸರ್. ಇವರಂತೂ ನನಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ಯಜಮಾನ್ರಿಗೆ ಇವ್ರಿಗೆ ಯಾವ ದ್ವೇಷನೂ ಇರಲಿಲ್ಲ ಸರ್. ಯಾವತ್ತು ಒಂದಿನ ಕೂಡ ಇವ್ರ ಹತ್ರ ಜಗಳ ಮಾಡಿರೋದು ಬಂದು ನನ್ನ ಹತ್ರನೇ ಹೇಳಿರ್ಲಿಲ್ಲ ಸರ್. ಬೆಂಗಳೂರು ನಗರಿಯಲ್ಲಿ ನೀರಿಗಾಗಿ ಪರದಾಟ ತಪ್ಪಿದ್ದಲ್ಲ. ಹೀಗಿರುವಾಗ ಇರೋ ಲೀಟರ್ ಗಟ್ಟಲೆ ನೀರು ಪೋಲಾದ್ರೆ ಅದು ಬಿಬಿಎಂಪಿ ಕಚೇರಿ ಎದುರೆ. ಈ ಬಗ್ಗೆ ಡಿಟೇಲ್ ರಿಪೋರ್ಟ್ ಇಲ್ಲಿದೆ. ಜನ ನೀರಿಲ್ದಲೆ ಅಂತ ಇಂಥ ನೀರು ಕುಡಿದು ಕಾಯಿಲೆಗಳಾಗಿ ಆಸ್ಪತ್ರೆಗಳು ಸರಿಯಾಗಿ ಟ್ರೀಟ್ಮೆಂಟ್ ಇದ್ರೆ ಎಷ್ಟೋ ಜನ ಸಾಯ್ತಾರೆ. ಒಡೆದ ಪೈಪ್ಲೈನ್ನಲ್ಲಿ ರಭಸವಾಗಿ ಹೊರಬರ್ತಿರೋ ಕಾವೇರಿ ನೀರು, ಇಡೀ ರಸ್ತೆಯಲ್ಲಿ ನೀರು ತುಂಬಿಕೊಂಡು ಕಾರ್ಪೊರೇಷನ್ ರಸ್ತೆ ಕೆರೆಯಂತಾಗಿದೆ. ಇನ್ನು ವಾಹನಗಳ ಪಾಡು ಆ ದೇವರಿಗೆ ಪ್ರೀತಿ. ಮುಂಜಾನೆಯಿಂದ ಸಂಜೆವರೆಗೆ ಒಂದೇ ಸಮನೆ ನೀರು ಹರಿದು ಹೋಗ್ತಿದ್ರು. ಯಾವ ಅಧಿಕಾರಿಗಳು ಪೈಪ್ಲೈನ್ ದುರಸ್ತಿಗೆ ಮುಂದಾಗಿಲ್ಲ. ಇನ್ನೂ ಅಚ್ಚರಿ ಅಂದ್ರೆ ಹೀಗೆ ನೀರು ಪೋಲಾಗಿದ್ದು ಬಿಬಿಎಂಪಿ ಕಚೇರಿ ಎದುರೇ. ಎರಡು ದಿವಸ ಮೂರು ದಿವಸಕ್ಕೆ ಒಂದು ಸತಿ ಈ ಥರ ಆಗ್ತದೆ. ಬಂದು ಅದೇನೋ ರಿಪೇರಿ ಮಾಡಿಬಿಟ್ಟು ಹೋಗ್ತಾರೆ, ಆದ್ರೇನು ನೀರು ಹಿಂಗೆ ಹೋಗ್ತಾನೇ ಇರ್ತದೆ ನೋಡಿ. ಈಗ ಎಲ್ಲ ಕಡೆ ನೀರು ಕುಡಿಯೋಕ್ಕೆ ನೀರಿಲ್ಲ ಅಂತ ಜನ ಸಾಯ್ತಾ ಇದ್ದಾರೆ. ಕೆಲವು ಏರಿಯಾಗಳಲ್ಲಿ 8 ದಿವಸ 10 ದಿವಸ ನೀರು ಬರಲ್ಲ. ಇಲ್ಲಿ ನೋಡಿ ಎಷ್ಟು ನೀರು ವೇಸ್ಟ್ ಆಗ್ತಾ ಐತೆ, ಹೇಳೋರಿಲ್ಲ ಕೇಳೋರಿಲ್ಲ. ಪಾಲಿಕೆ ಕಚೇರಿ ಮುಂದೆ ಈ ರೀತಿ ನೀರು ವ್ಯರ್ಥವಾಗಿ ಹರಿದು ಹೋಗ್ತಾ ಇರೋದು ಇವತ್ತೇನು ಹೊಸ್ತಲ್ಲ. 6 ತಿಂಗಳಿಂದ ಪೈಪ್ಲೈನ್ ಒಡೆದು ಆಗಾಗ ಇದೇ ರೀತಿ ಸಮಸ್ಯೆ ಉಂಟಾಗ್ತಿದೆ. ಈ ಬಗ್ಗೆ ಸಾಕಷ್ಟು ಬಾರಿ ಬಿಬಿಎಂಪಿ ಅಧಿಕಾರಿಗಳಿಗೆ ದೂರು ನೀಡಿದ್ರು, ಯಾವುದೇ ಪ್ರಯೋಜನವಾಗಿಲ್ಲ ಅಂತಾರೆ ಸ್ಥಳೀಯರು. ಜನ ನೀರಿಲ್ದಲೆ ಅಂತ ಇಂಥ ನೀರು ಕುಡಿದು ಕಾಯಿಲೆಗಳಾಗಿ ಆಸ್ಪತ್ರೆಗಳು ಸರಿಯಾಗಿ ಟ್ರೀಟ್ಮೆಂಟ್ ಇದ್ರೆ ಎಷ್ಟೋ ಜನ ಸಾಯ್ತಾರೆ. ಇದೆಲ್ಲ ಅವಾಯ್ಡ್ ಮಾಡ್ಬೋದು. ಅದು ನೋಡಿ ಪಕ್ಕದ ಕಾಂಪೌಂಡು ಇದು ನೋಡಿದ್ರೆ ಏನು ಸುಖ. ಫೋನ್ ಮಾಡಿದ್ರೆ ಯಾರು ತೆಗಿಯೋರು ಇಲ್ಲ. ಎಮರ್ಜೆನ್ಸಿ ಏನು ಎಮರ್ಜೆನ್ಸಿ, ಇಟ್ಸ್ ಆಫ್ ನೋ ಯೂಸ್ ಅಷ್ಟೇ. ಪಾಲಿಕೆ ಮುಂದೆಯೇ ನೀರು ಪೋಲಾಗ್ತಿರೋದನ್ನ ನೋಡಿಯೂ ಕೈಕಟ್ಟಿಗೊಳ್ತಿರುವ ಅಧಿಕಾರಿಗಳು ಇನ್ನು ಬೇರೆ ಕಡೆ ಸಮಸ್ಯೆ ಬಗೆಹರಿಸ್ತಾರಾ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್, 24/7, ಬೆಂಗಳೂರು.